ಮೈಸೂರಿನಲ್ಲಿ ನಿರ್ಮಾಣವಾಗಲಿರುವ ಚಿತ್ರನಗರಿಗೆ ಪುನೀತ್ ಹೆಸರು ಪರಿಷತ್ತಿನಿಂದ ಪ್ರಮುಖರ ನಿವೃತ್ತಿ ಹಿರಿತನದ ಕೊರತೆ ಎದುರಿಸಲಿದೆಯ ಮೇಲ್ಮನೆ ಜೀವ ಕೊಟ್ಟೆವು ಜಮೀನು ಬಿಡುವುದಿಲ್ಲ ಬೆಳಗಾವಿಯಲ್ಲಿ ಪೊಲೀಸರ ದಬ್ಬಾಳಿಕೆ ರೈತರ ಪ್ರತಿಭಟನೆ ಕೈಮೀರಿದ ಪರಿಸ್ಥಿತಿ ಡುಕಾಟಿ ಹೈಪರ್ ಮೋಟರ್ 950 ಬೈಕ್ ಭಾರತದಲ್ಲಿ ಬಿಡುಗಡೆ ಬೆಲೆ ಎಷ್ಟು ಗೊತ್ತಾ ಕೇಳಿದ್ರೆ ತಲೆ ತಿರುಗುತ್ತದೆ ಬೆಂಗಳೂರು ಕ್ರೈಮ್ ರೌಂಡ್ ಅಪ್ ಪಬ್ನಲ್ಲಿ ಜಿಎಸ್ಟಿ ಅಧಿಕಾರಿ ಮೇಲೆ ಬೌನ್ಸರ್ ಗಳಿಂದ ಹಲ್ಲೆ ಬಿಟ್ಕಾಯಿನ್ ಪ್ರಕರಣ ಕಾಂಗ್ರೆಸ್ ಕೊರಳಿಗೆ ಸುತ್ತಿಕೊಳ್ಳುತ್ತಿದೆ ಪ್ರತಾಪ್ ಸಿಂಹ ಬಿಟ್ಕಾಯಿನ್ ಹಗರಣದ ಅಂಕಿ ಅಂಶಗಳನ್ನು ನೋಡಿದ್ರೆ ನಾನೇ ಮೋರ್ಚೆ ಬೀಳುತ್ತೇನೆ ಡಿಕೆಶಿ ನಿವೇಶನ ಕೊಡಿಸುವ ಹೆಸರಿನಲ್ಲಿ ವಂಚನೆ ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷ ಸೆರೆ ಪಂಡ್ರಾಪುರ ಯಶವಂತಪುರ ರೈಲು ಸಂಚಾರ ಮರು ಆರಂಭ ಕಾಂಗ್ರೆಸ್ ನಿಂದ ಬಿಟ್ಕಾಯಿನ್ ಕುರಿತು ಸ್ಫೋಟಕ ಮಾಹಿತಿ ಬಿಡುಗಡೆ ಕಾಂಗ್ರೆಸ್ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿ ದೇಶದಲ್ಲಿ ಹೆಚ್ಚಳ ಕಂಡ ಕೋವಿಡ್ ಪ್ರಕರಣ ಇಂದು 13091 ಪ್ರಕರಣ ದಾಖಲು ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡರೇ ಇದ್ದಾರೆ ಬಿವೈ ವಿಜೇಂದ್ರ ಆರೋಪ ಬಿಟ್ಕಾಯಿನ್ ಬಿರುಗಾಳಿ ಪ್ರಧಾನಿ ಮೋದಿ ಭೇಟಿಯಾದ ಸಿಎಂ ಬೊಮ್ಮಾಯಿ ಕುತೂಹಲ ಮೂಡಿಸಿದ ಚರ್ಚೆ ಒನಕೆ ಓಬವಳನ್ನು ನೆನೆದ ಪ್ರಧಾನಿ ಮೋದಿ ಬಜಾಜ್ ಚೇತಕ್ ಮತ್ತು ಟಿವಿಎಸ್ ಐಕ್ಯೂಬ್ ಎಲೆಕ್ಟ್ರಿಕ್ ಬೈಕ್ ಪರ್ಯಾಯವಾಗಿ ಮತ್ತೊಂದು ಬೈಕ್ ಮಾರುಕಟ್ಟೆಗೆ ಪರಿಷತ್ ಚುನಾವಣೆ ದೇವೇಗೌಡರ ಮೊಮ್ಮಗ ಕಣಕ್ಕೆ ಎರಡು ತಿಂಗಳ ಬಳಿಕ ದೆಹಲಿಯಲ್ಲಿ ಮೊದಲ ಬಾರಿಗೆ 50 ಕ್ಕೂ ಹೆಚ್ಚು ಕೋವಿಡ್ ಪ್ರಕರಣ ಪತ್ತೆ ಬಿಟ್ಕಾಯಿನ್ ಚಾರ್ಜ್ ಶೀಟ್ ನಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರ ಮಕ್ಕಳ ಹೆಸರಿದೆ ಸಂಸದ ಪ್ರತಾಪ್ ಸಿಂಹ ಸ್ಫೋಟಕ ಬಾಂಬ್